ನಮಸ್ಕಾರ ಅಣ್ಣರ ಅಕ್ಕರ ಆರಾಮಿದ್ರಿ ಎಲ್ಲಿ ಮನೆಯಾಗಿದ್ದೀರಿ ಆರಾಮ್ ಸರಿ ಚಂದಿರವ ಚಂದಿರ ಅಣ್ಣರ ಇವತ್ತಿನ ಈ ವಿಡಿಯೋದೊಳಗೆ ಏನ್ ಹೇಳ್ಕೊಡತ್ತೀನಪ್ಪ ಅಂದ್ರೆ ಕಂಪ್ಯೂಟರ್ ಒಳಗ ಟೈಪಿಂಗ್ ಬಹಳ ಸ್ಪೀಡ್ ಹೆಂಗ್ ಮಾಡೋದ ಟೈಪಿಂಗೇ ಬರುವುದಿಲ್ಲ ನಮ್ಗೆ ಕಂಪ್ಯೂಟರ್ ಕಲ್ತಿರ್ತೀವಿ ಬಟ್ ಇಂಗ್ಲಿಷ್ ಟೈಪಿಂಗ್ ಬರೋದಿಲ್ಲ ಸರ್ ನನ್ನ ಕನ್ನಡ ಟೈಪಿಂಗ್ ಬರೋದಿಲ್ಲರಿ ಹೆಂಗ್ ಮಾಡೋದ ಬಹಳ ಟೈಪಿಂಗ್ ಮಾಡಕ್ ಕೂತ ಅಂದ್ರೆ ಒಂದು ಪೇಜಿಗೆ ಎರಡು ದಿನ ಬೇಕಾಗ್ತದ್ರಿ ಈ ತರ ಎಲ್ಲ ಹಲವಾರು ಸಮಸ್ಯೆಗಳಿರ್ತಾವ ಹೌದಿಲ್ಲ ಬಟ್ ಕಂಪ್ಯೂಟರ್ ಒಳಗ ಟೈಪಿಂಗ್ ಹೆಂಗ್ ಮಾಡೋದ ಒಂದೇ ತಾಸೊಳಗೆ 100 ರೂಪಾಯಿ ಟೈಪ್ ಮಾಡಬಹುದು ನೀವು ನಾ ಈ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ ನಿಮ್ಗೆ ಹೆಂಗ ಒಂದು ತಾಸೊಳಗೆ 100 ರೂಪಾಯಿ ಟೈಪ್ ಮಾಡುವಂತ ಒಂದು ಏನದು ಟೆಕ್ನಿಕ್ಸ್ ಅನ್ನ ಹೇಳ್ಕೊಡ್ತೀನಿ ವಿಡಿಯೋದೊಳಗೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ಬೇಕಂದ್ರೆ ಗೊತ್ತಾಗ್ತದೆ ಅರ್ಧ ನೋಡಿದ್ರಿ ಏನು ಗೊತ್ತಾಗುದಿಲ್ಲ ಟೈಪಿಂಗ್ ಮಾಡೋದು ನೀವು ಕಲಿಯೋದಿಲ್ಲ ಕನ್ನಡದೊಳಗಾಗಿರ್ಬೋದು ಇಂಗ್ಲಿಷ್ ಒಳಗಾಗಿರ್ಬೋದು ಹಿಂದಿ ಒಳಗಾಗಿರ್ಬೋದು ಬೇಕಾದ ಲ್ಯಾಂಗ್ವೇಜ್ ತಗೋರಿ 100 ಪೇಜ್ ಒಂದು ತಾಸೊಳಗೆ ಟೈಪ್ ಮಾಡಬಹುದು ಚಾಲೆಂಜ್ ಹೆಚ್ಚು ಟೈಪ್ ಮಾಡ್ತೀರಿ ಗೊತ್ತಾಗ್ತದೆ ಹೆಂಗ್ ಮಾಡೋದು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ ಪೇಜ್ ಒಳಗೆ ಅದಕ್ಕೋಸ್ಕರ ನೀವು ಇವತ್ತೇ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರ ಅಂದ್ರೆ ಏನ್ ಮಾಡ್ಬೇಕು ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ ಏನದು ಗೊತ್ತೇನ ಬಾರಿ ಚಂದ ಐಡಿಯಾ ಅದ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಯಾಕೆ ಸಬ್ಸ್ಕ್ರೈಬ್ ಮಾಡ್ಬೇಕಪ್ಪ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳು ನೀವು ನೋಡಕ್ ಸಿಗ್ತದೆ ನಿಮ್ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ ನಾನು ಯಾವಾಗ ಯೂಟ್ಯೂಬ್ ಒಳಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಅವತ್ತಿನ ದಿನಾನೇ ನಿಮ್ಗೆ ನೋಟಿಫಿಕೇಶನ್ ಬರ್ತಾವ ನೀವು ಮನೆ ಕೂತ್ ಆರಾಮ್ ಸರಿ ಈ ತರ ಹೊಸ ಹೊಸ ವಿಡಿಯೋಸ್ಗಳು ನೋಡಬಹುದು ಗೊತ್ತಾಗ್ತದ್ರಿ ನೋಡೋಣ ಹೆಂಗ್ ಮಾಡೋದು ಅಂತೇಳಿ ಅವಾಗ ಏನ್ ಮಾಡ್ಬೇಕಾ ನಿಮ್ ಕಂಪ್ಯೂಟರ್ಗೆ ಇಂಟರ್ನೆಟ್ ಕನೆಕ್ಷನ್ ಇರ್ಬೇಕಪ್ಪ ಟೈಪಿಂಗ್ ಬಹಳ ಸ್ಪೀಡ್ ಮಾಡ್ಬೇಕಾಗಿತ್ತ ಬೆರಳುಗಳನ್ನೇ ಟೈಪಿಂಗ್ ಮಾಡೋದು ಬೇಡ ಈಗ ಎಲ್ಲ ಜಮಾನ ಚೇಂಜ್ ಆಗಿದೆ ಗೊತ್ತದಿಲ್ಲ ಸ್ವಲ್ಪ ನಾವು ಬೇರೆ ರೀತಿಯಾಗಿ ಟೈಪ್ ಮಾಡ್ಬೇಕಾಗಿದೆ ಒಟ್ಟು ಕೀಬೋರ್ಡ್ ಯೂಸ್ ಮಾಡ್ಲಾರ್ದೇನೆ ಟೈಪಿಂಗ್ ಮಾಡೋದು ಬರೇ ಬಾಯಿಲೇನೆ ನೀವು ಒದರಿದ್ರೆ ಸಾಕು ಪಟ್ಟ ಪಟ್ಟ ನಾ ಇಲ್ಲಿ ಹೊಂಟಿನ ತೋದ್ರೆ ಕಂಪ್ಯೂಟರ್ ಒಳಗೆ ಟೈಪ್ ಆಗ್ಬಿಡ್ಬೇಕಾದ ಇಂಗ್ಲಿಷ್ ಒಳಗೂ ಆಗಿರ್ಬೋದು ಕನ್ನಡ ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಹೆಂಗ್ ಮಾಡೋದ ಅವಾಗ ಏನ್ ಮಾಡ್ತೇನೆ ನಾನು ಇಲ್ಲಿ ಸ್ಟಾರ್ಟ್ ಬಟನ್ ಒಳಗೆ ಹೋಗಿ ಎಲ್ಲಿ ಗೂಗಲ್ ಕ್ರೋಮ್ ಒಳಗಡೆ ಹೋಗ್ತೀನಿ ಓಕೆ ನಿಮ್ಮ ಡೆಸ್ಕ್ಟಾಪ್ ಕಂಪ್ಯೂಟರ್ ಇದ್ರು ಅದಕ್ಕೆ ಹೆಡ್ಫೋನ್ ಕನೆಕ್ಟ್ ಮಾಡ್ರಿ ಕನೆಕ್ಟ್ ಮಾಡಿ ಅದೇನ್ ಮಾತಾಡೋದಿರ್ತದಲ್ಲ ಅಲ್ಲಿದ್ದ ನೀವು ಒದರ್ ಬಿಟ್ರೆ ಅದು ಟೈಪ್ ಆಗ್ಬಿಡ್ತದೆ ಓಪನ್ ಆಯ್ತು ಇದರೊಳಗೆ ಏನ್ ಮಾಡ್ಬೇಕು ವೈಸ್ ಟೈಪಿಂಗ್ ಅಂತ ಬರುತ್ತೆ ಇಲ್ಲಿ ನೋಡಿ VOIC ವೈಸ್ ಟೈಪ್ ವೈಸ್ ನೋಟ್ ಪ್ಯಾಡ್ ಅಂತ ಬರುತ್ತೆ ಅದನ್ನೇನ್ ಮಾಡ್ಬೇಕು ಅದನ್ನ ಓಪನ್ ಮಾಡ್ತಿದ್ದಾನೆ ಇಲ್ಲಿ ಕೆಳಗೆ ಬರುತ್ತೆ ವೈಸ್ ನೋಟ್ ಪ್ಯಾಡ್ ಸ್ಪೀಚ್ ಟೆಕ್ಸ್ಟ್ ಟು ಟೆಕ್ಸ್ಟ್ ವಿತ್ ಗೂಗಲ್ ಅಂತೇಳಿ ಓಕೆ ಡೆಡಿಕೇಶನ್ ಗೂಗಲ್ ಡೆಡಿಕೇಶನ್ ಅಂತ ಕರಿತೀವಿ ಇದನ್ನ ಓಪನ್ ಮಾಡ್ಕೊಂಡ್ಬಿಡೋದಪ್ಪ ಓಪನ್ ಮಾಡ್ತಿದ್ದಾನೆ ಭಾರಿ ಚಂದದ ಓಪನ್ ಮಾಡ್ತಿದ್ದಾನೆ ನಾನಂದ್ರೂ ಪ್ರತಿಯೊಂದು ಏನೇ ಟೈಪಿಂಗ್ ಇದ್ರೆ ಇದ್ರಾಗಿ ಮಾಡ್ತೀನಪ್ಪ ಸ್ವಚ್ಛ ಹೇಳ್ತೀನಿ ಗೊತ್ತಾಗ್ತದೆ ಎಲ್ಲ ತರ ಏನು 100 ಪೇಜ್ ಡಿಸೈನ್ ಟೈಪ್ ಮಾಡೋದಿದ್ರೆ ಇದ್ರಾಗೆ ಹೆಂಗ್ ಮಾಡೋದ ಈ ತರ ಎಲ್ಲ ಬಂದಾಗ ಈ ತರ ಓಪನ್ ಆಗಿರ್ತದೆ ಅವಾಗ ಏನ್ ಮಾಡ್ಕೋಬೇಕು ಇಲ್ಲಿ ಕೆಳಗೆ ಬಂದ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡ್ಕೋಬೇಕು ಎಷ್ಟು ಲ್ಯಾಂಗ್ವೇಜ್ ಇರ್ತಾವ ನೋಡ್ರಿ ಈಗ ಇಷ್ಟು ಲ್ಯಾಂಗ್ವೇಜ್ ಒಳಗೆ ನೀವು ಟೈಪ್ ಮಾಡ್ಬೋದು ಭಾರಿ ಚಂದ ಈಸಿಯಾಗಿ ಇಂಗ್ಲಿಷ ಫ್ರೆಂಚ್ ಕುಕ್ಕರ್ ಫ್ರಿಜ್ ಟಿವಿ ಎಲ್ಲ ಲ್ಯಾಂಗ್ವೇಜ್ ಇರ್ತಾವೆ ಇಲ್ಲಿ ಅದ್ರಾಗ ನಾವು ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಇದ್ರಾಗ ಸೆಲೆಕ್ಷನ್ ಮಾಡ್ಕೊಂಡು ಮಾಡೋದು ನಮ್ಮ ಅಚ್ಚ ಕನ್ನಡನ ನಾನು ತಗೋತಾ ಇದ್ದೀನಿ ಓಕೆ ಅದನ್ನೇನು ಮಾಡೋಣ ಎಲ್ಲಿದೆ ಅದು ಎಲ್ಲಿದೆ 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 ಕನ್ನಡ ಕೇವಳಗೆ ನೋಡ್ಬೇಕಿಲ್ಲ ಅಕ್ಷರ ಕನ್ನಡದೊಳಗೆ ಬರ್ತದೆ ಎಲ್ಲಿದೆ ಎಲ್ಲಿ ಕಾಣುತ್ತೆ ಇಲ್ಲಿ ಅದೇ ಕನ್ನಡ ಫಸ್ಟ್ ಕನ್ನಡ ನೋಡೋಣ ಆಮೇಲೆ ಇಂಗ್ಲೀಷ್ ಹಿಂದಿ ನೋಡೋಣ ಓಕೆ ಫಸ್ಟ್ ಕನ್ನಡ ಈ ತರ ತಗೊಂಡು ಏನ್ ಮಾಡೋದಿಲ್ಲಿಂದ ಸ್ಟಾರ್ಟ್ ಬಟನ್ ಅನ್ನೋದಿರುತ್ತೆ ಅವಾಗ ಈ ಸ್ಟಾರ್ಟ್ ಬಟನ್ ಮೇಲೆ ಫ್ರೆಶ್ ಮಾಡಿಕೊಂಡು ಏನ್ ಹೇಳ್ತೀನಿ ನಾನು ನಿಮ್ಮನ್ನು ಬಿಟ್ಟಿರಲಾರೆ ನಾನು ನಿಮ್ಮನ್ನು ಬಿಟ್ಟಿರಲಾರೆ ನೋಡ್ರಿ ಚಂದ ಟೈಪ್ ಆಗ್ತದ ಆಕಾಶವಾಣಿ ಬೆಂಗಳೂರು ನಾವು ನಿಮ್ಮೊಂದಿಗೆ ಸದಾಕಾಲ ಜೊತೆಯಲ್ಲೇ ಇರುತ್ತೇವೆ ನೋಡ್ರಿ ಎರಡು ಚಂದ ಟೈಪ್ ಆಗ್ತದ್ರಿ ಅಣ್ಣ ಬಹಳ ಸ್ಪೀಡ್ ಜಮಾನ ಚೇಂಜ್ ಆಗಿದೆ ತಗೊಳ್ಳಿ ಹೇಳಿನಿ ಎಲ್ಲಿ ಕೀಬೋರ್ಡ್ದಾಗ ನಾನು ನುಡಿ ಬರುದಿಲ್ರಿ ಅದು ಇದು ಏನು ಬಿಟ್ಬಿಡುದು ಈಗ ಏನೇ ಇದ್ರು ಫಾಸ್ಟ್ ಫಾಸ್ಟು ಫಾಸ್ಟ್ ಉಪೇಂದ್ರ ಹೇಳ್ತಾರಲ್ಲ ಎಂತ ಫಾಸ್ಟ್ ಅಂದ್ರೆ ಅಂತ ಫಾಸ್ಟ್ ಇರ್ಬೇಕು ಗೊತ್ತಾಗ್ತದೆ ಅದಕ್ಕೋಸ್ಕರ ಇನ್ನೊಂದು ಸರ್ತಿ ತೋರಿಸ್ತೇನೆ ಎಲ್ಲ ತೆಗಿಲೆ ಚಂದಾಗಿ ಬರೋದು ಕೊಡ್ತೇನೆ ಯಾವ್ದಾರು ಲೆಟರ್ ಗಿಟರ್ ಮಾಡ್ಬೇಕಂದ್ರೆ ಮಾನ್ಯರೇ ಮೇಲ್ಕಾಣಿಸಿದ ವಿಷಯದ ಅನ್ವಯ ನಮಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಆದ ಕಾರಣ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮಗೆ ಕುಡಿಯಲಿಕ್ಕೆ ನೀರು ಕೊಡಿ ಕೆತ್ತ ಕೆಲಸ ಹೇ ಫುಲ್ ಈಸಿ ಹೇ ಸಾ ಬಹಳ ಈಸಿ ಅದ ತುಂಬಾ ಈಸಿ ಬೆಕ್ಕದ ಟೈಪ್ ಮಾಡ್ರಿ 2 ನಿಮಿಷದೊಳಗೆ ಪಟ್ಟ ಪಟ್ಟ ಲೆಟರ್ ಟೈಪ್ ಮಾಡ್ಕೋಬೋದ ಬೆಕ್ಕದ ಏನೇ ಚೇಂಜಸ್ ಇರ್ತದೆ ಪಟ್ಟಕ್ಕನೇ ಚೇಂಜ್ ಮಾಡ್ಕೊಳ್ಳೋದು ಸಪೋಸ್ ತಪ್ಪಾಗಕ್ಕೈತಪ್ಪ ಅಂದ್ರೆ ಹಿಂಗೆ ಅಳ್ಕಶ್ಬಿಡುದು ಹಿಂಗೆ ಕೀಬೋರ್ಡ್ಲೆ ಬ್ಯಾಕ್ ಪೇಸ್ ಹೊಡೆದ್ಬಿಡುದು ಅಳ್ಕಶ್ ಹೋಗ್ಬಿಡ್ತದೆ ಮ್ಯಾನ್ಯರೆ ಪಾಯಿಂಟ್ ಕೊಡ್ರಿ ಇದನ್ನು ಮೈಕ್ರೋಸಾಫ್ಟ್ ಒಳಗೆ ಹೆಂಗ್ ಮಾಡೋದು ಈಗ ಇದ್ರಾಗ ಬರ್ತೀನಿ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಹೆಂಗ್ ತೊಗೊಂಡು ಹೋಗೋದಂದ್ರೆ ಏನ್ ಮಾಡ್ಬೇಕು ಇದಕ್ಕೆ ಏನ್ ಮಾಡ್ಬೇಕು ಇದನ್ನ ಪೂರ್ತಿ ಕಾಪಿ ಮಾಡ್ಕೋರಿ ಹಿಂಗ್ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು ಇಲ್ಲಿಂದ ಕಾಪಿ ಅನ್ನೋದು ಬರುತ್ತೆ ಅವಾಗ ಏನ್ ಮಾಡೋದು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಹೋಗ್ಬೇಕು
ಇದು ಬಹಳ ಇಂಪಾರ್ಟೆಂಟ್ ಅದ. ಇಲ್ಲಿ ಬರ್ದ ಎಲ್ಲಿ ಹೋಗೋರು ನೀವು, ಇಲ್ಲಿ ಬರ್ದ ನೀವು ವಾಟ್ಸಪ್ ಒಳಗೂ ಕೂಡ ಕಳಿಸಬಹುದು, ಇಲ್ಲಿ ಬರ್ದು ಮೇಲೂ ಕೂಡ ಮಾಡಬಹುದು, ಇಲ್ಲಿ ಬರ್ದು ಇಲ್ಲಿ ತಂದು ಏನ್ ಮಾಡೋದ ಎಡಿಟ್ ಒಳಗೂ ಇಲ್ಲಿ ಪೇಸ್ಟ್ ಅದು ಬರ್ತದ, ಪೇಸ್ಟ್ ಮಾಡ್ಕೋರಿ ಆ ಅಕ್ಷರ ನಾವು ಟೈಪ್ ಮಾಡಿರೋದು ಇಲ್ಲಿ ಬಂದ್ಬಿಡ್ತದ ನೋಡ್ರಿ. ಹೆಂಗ್ ಬರ್ತ ಬಾರಿ ಈಸಿ ಐತಲ್ಲ. ಮತ್ತೇನಾದ್ರೂ ಬರಿಬೇಕಾಗಿದೆ, ಏನಾದ್ರೂ ಹಾಡ ಆಡ್ಬೇಕಾಗಿದೆ ಅಂದ್ರೆ ಬರಿಬಹುದು. ಉಲ್ಲಾಸದ ಹೂ ಮಳೆ ನೋಡಿ, ಉಲ್ಲಾಸದ ಹೂ ಮಳೆ ಬತ್ತಲ್ಲ, ಎಲ್ಲ ಹೂ ಮಳೆ ಹಿಂಗೆಲ್ಲ ಬರಿಬಹುದು. ಏನೇ ಏನ್ ಬೇಕು ಎಲ್ಲ ಬರಿಬಹುದು. ಗಮನಿಸಿ, ದಯವಿಟ್ಟು ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ ಕೈತಾ ಇರಿ ಹೇಗಿದೆ. ಓಕೆ, ಮುಂದಿನ ವಿಡಿಯೋಗಳಿಗಾಗಿ ಎಲ್ಲ ನೀವು ಏನು ಹೇಳ್ತಿರೋದು ಬಂದ್ಬಿಡ್ತದೆ ಭಾಳ ಪಟಾಪಟ. ಇದನ್ನೇ ಕಾಪಿ ಮಾಡೋದು, ಹಿಂಗೆ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಕಂಟ್ರೋಲ್ ಸಿ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಹೋಗಿ ಹಿಂಗೆ ಕಂಟ್ರೋಲ್ ವಿ ಮಾಡಿದ್ರೆ ದನ ದನ ಟೈಪಿಂಗ್ ಸ್ಪೀಡ್ ಒಂದೇ ತಾಸು ಒಳಗೆ ನೀವು ಎಷ್ಟು ಅಂತೀರ ಅಟ್ಟ ಟೈಪ್ ಮಾಡ್ಕೋಬೋದು. ಪಟಾಪಟ್ ಭಾರಿ ಚಂದ ಆಗ್ತದೆ. ಇದ್ರಾಗ ಎಡಿಟ್ ಮಾಡ್ಕೊಳ್ಳೋದು ಗೊತ್ತದಲ್ಲ, ಎಡಿಟ್ ಹೆಂಗೆ ಮಾಡೋದು, ಬೋಲ್ಡ್ ಸೆಂಟ್ರ್ ಒಳಗೆ ಬೇಕು, ಸೆಂಟ್ರ್ ಒಳಗೆ ಹೆಂಗೆ ಬೇಕಾದಂಗೆ ರೆಡಿ ಮಾಡ್ಕೋಬೋದು ರೀ. ಇಂಗ್ಲೀಷ್ ಒಳಗೆ ಹೆಂಗೆ ಮಾಡೋದಪ್ಪ, ಎಂಟರ್ ಮಾಡ್ಕೋತೀನಿ ಇಂಗ್ಲೀಷ್ ಒಳಗೆ ಹೆಂಗೆ ಮಾಡೋದ. ಇದನ್ನೇ ವಾಪಸ್ ಏನು ಮಾಡ್ತಾ ಇದ್ದೀನಿ, ಮತ್ತೆ ಗೂಗಲ್ ಆಡ್ಸೆನ್ಸ್ ಇದಕ್ಕೆಲ್ಲ ಡಿಲೀಟ್ ಬ್ಯಾಕ್ ಪೇಸ್ ಇದನ್ನು ಕೂಡ ತೆಗೆದು ಬಿಡ್ತೀನಿ. ಬ್ಯಾಕ್ ಪೇಸ್ ಆಯಿತು, ಮತ್ತೇನು ಮಾಡೋದು ಇಲ್ಲಿಂದ ಕೆಳಗಡೆ ಕನ್ನಡ ಇರೋದು ಏನು ಮಾಡಬೇಕು, ಇಂಗ್ಲೀಷ್ ತಗೋತೀನಿ. ಇಂಗ್ಲೀಷ್ ಯಾವುದು, ಇಂಗ್ಲೀಷ್ ತಗೊಳ್ಳೋಣ. ಓಕೆ, ಸ್ವಲ್ಪ ನಗ್ತಾನು ಇರಬೇಕು, ನಗಸ್ತಾನು ಕಲಿಸ್ಬೇಕಂತೇಳಿ ಹೇಳಿದ್ದಾರೆ ಹಿರಿಯರು. ಹಾಗಿರೋದ್ರಿಂದ ಹಾಗೆ ನಗ್ತಾ ನಗಸುತ್ತಾ ನೀವು ಕೂಡ ಕಲಿತಾ ಇರಿ. ಇಂಗ್ಲೀಷ್ ತಗೊಂಡೆ, ಇಂಗ್ಲೀಷ್ ನನಗೆ ಅರ್ಧಬರ್ಧ ಬರ್ತದ, ಅದನ್ನು ಟೈಪ್ ಆಗಿಬಿಡ್ತದೆ ನೋಡಿ. ಹಲೋ ಇಂಡಿಯನ್ಸ್, ಹೌ ಆರ್ ಯು, ಹೆಂಗ್ ಬರ್ತದ ಪಟಾಪಟ್ಟ. ಕರ್ನಾಟಕ, ಐ ಆಮ್ ಇಂಡಿಯನ್, ಹೌ ಆರ್ ಯು, ಐ ಆಮ್ ಫೈನ್, ವೇರ್ ಆರ್ ಯು ಗೋಯಿಂಗ್ ನೌ, ಪ್ಲೀಸ್ ಡೂ ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್. ನೋಡಿ ಎಡ್ ಚಂದ ಆಗ್ತದೆ ರೀ, ಇಂಗ್ಲೀಷ್ ಒಳಗೂ ಆಗ್ತದೆ. ಇದನ್ನೇ ಕಾಪಿ ಪೇಸ್ಟ್ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಎಲ್ಲಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ತಾವ ಚೇಂಜ್ ಮಾಡ್ಕೋಬೇಕಪ್ಪ. ಓಕೆ, ಕಂಟ್ರೋಲ್ ಸಿ ಮಾಡೋದ, ಮತ್ತೆ ಮೈಕ್ರೋಸಾಫ್ಟ್ ಒಳಗೆ ತಂದ ಟಪಕ್ಕನೆ ಇಲ್ಲಿ ಪೇಸ್ಟ್ ಮಾಡಿಬಿಟ್ರೆ ಇಂಗ್ಲೀಷ್ ಒಳಗೂ ಕೂಡ ಟೈಪ್ ಆಗಿಬಿಡ್ತದೆ. ಭಾಳ ಚಂದಿದು, ಏನು ಹಾರ್ಡ್ ಇಲ್ಲ, ಭಾರಿ ಚಂದ ಒಳಗೆ ಟೈಪ್ ಮಾಡ್ಬೋದು. ಗೊತ್ತಾಗಿದೆಯಾ ಈ ಥರ ಬೇರೆ ಬೇರೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್, ನೀವು ಹಿಂದಿ ಇಂಗ್ಲೀಷ್ ಬೇಕಾ ತಗೋರಿ, ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಒಳಗೆ ನಾವು ಏನು ಮಾಡ್ಬೋದು ಟೈಪಿಂಗ್ ಮಾಡ್ಬೋದು. ಹಿಂದಿ ಒಂದು ತೋರಿಸ್ಬಿಡ್ತೀನಿ ನಿಮ್ಗೆ, ಗೊತ್ತಾಗ್ಬಿಡ್ತದೆ. ಓಕೆ, ಚಿಟ್ಟಿ ಆಪ್ ಕಹಾ ಸೇ, ನೋಡಿ ಏನೇನೋ ಬರ್ತಾ ಇದೆ. ಆಪ್ ಕಹಾ ಸೇ, ಮೇರಾ ನಾಮ್ ಹೇ ಗುರು ನೈನೆಕ್ಸ್, ಕರ್ನಾಟಕ, ಮೈ ಹೂ ಇಂಡಿಯಾ ಸೇ ಬಾತ್ ಕರ್ ರಹಾ ಹೂ. ಏನೋ ಒಂದು ಹೇಳಕತ್ತೀರಪ್ಪ, ಸುಮ್ಮನೆ ಅಲ್ಲಿ ಟೈಪ್ ಆಗ್ತದೆ. ಆಗಿರೋದ್ರಿಂದ ನಿಮ್ಗೆ ಯಾವ ಸಬ್ಜೆಕ್ಟ್ ಟೈಪ್ ಮಾಡಬೇಕಾಗಿದೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದ್ಯಾ, ನಿಮ್ಗೆ ತೋರಿಸ್ತಾ ಇದ್ದೀನಿ, ಐಡಿಯಾ ಕೊಡ್ತಾ ಇದ್ದೀನಿ. ಈ ಥರ ಐಡಿಯಾ ಯಾರು ಕೊಡೋದಿಲ್ಲ, ಭಾಳ ಕಡಿಮೆ ಜನರಿಗೆ ಕೊಡೋದು. ಆಗಿರೋದ್ರಿಂದ ಈ ಥರ ಹೊಸ ವಿಡಿಯೋಸು ಕೂಡ ಮಾಡಿ ನೀವು ನೋಡ್ಬೇಕಾಗಿ ಏನು ಮಾಡುವ ಆಗಲೇ ಹೇಳಿದ್ದೆ. ಯೂಟ್ಯೂಬ್ ಚಾನಲ್ ಪಟಕ್ನೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಗಂಟೆ ಬರ್ತದೆ, ಅದಕ್ಕೆ ಬಾರಿಸ್ಬಿಟ್ರಪ್ಪ ಅಂದ್ರೆ ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ಟನ ಟನ ಗಂಟೆ ಬಾರಿಸಿರ್ತಾವೆ. ನೀವು ಮನೆ ಹಾಕುತ್ತೆ ಆರಾಮ್ಸರಿ ಫ್ರೀಯಾಗಿ ಒಂದು ಮೂಲೆ ಹಾಕುತ್ತೆ ಈ ಥರ ವಿಡಿಯೋಸ್ಗಳನ್ನು ನೋಡಿ ಹಾಯಾಗಿ ಫ್ರೀಯಾಗಿ ಈ ಥರ ಹಲವಾರು ವಿಡಿಯೋಸ್ಗಳನ್ನು ನೋಡಿ ಕಲಿತಾರೆ. ಗೊತ್ತಾಗಿದ್ದೀನಿ ಅನ್ಕೋತಾ ಇದ್ದೀನಿ, ಇದರೊಳಗೆ ಏನು ಭಾಳ ಹಾರ್ಡ್ ಇಲ್ಲ. ಗೊತ್ತಾಯ್ತಾ, ವಾಯ್ಸ್ ಡೆಡಿಕೇಶನ್ ಅಥವಾ ಡೆಡಿಕೇಶನ್ ಸ್ಪೀಚ್ ಅಂತ ಟೈಪ್ ಮಾಡಿದ್ರು ಕೂಡ ಬಂದ್ಬಿಡುತ್ತೆ. ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ಚೇಂಜ್ ಮಾಡಿ ನೋಡಿ, ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ತಾ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಹಾಗೆ ಲೈಕ್ ಮಾಡಬೇಕು. ಪಟಕ್ನೆ ಲೈಕ್ ಮಾಡ್ತಿರೋದು ಅನ್ಕೋತಾ ಇದ್ದೀನಿ. ಗೊತ್ತಾಗ್ತದೆ, ಜಸ್ಟ್ 1000 ಲೈಕ್ ಮಾಡಿಬಿಡ್ರಿ ಸಾಕು ಪಟಾಪಟ್ಟ. ಗೊತ್ತಾಗಿದೆ, ಈ ಥರ ಹಲವಾರು ವಿಡಿಯೋಸ್ಗಳನ್ನು ಮಾಡಿ ನಿಮ್ಮ ಮುಂದೆ ಮತ್ತೆ ತರ್ತಾ ಇರ್ತೀನಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.